ಭ್ರಷ್ಟ ಅಧಿಕಾರಿಗಳ ಖಜಾನೆ ಇನ್ನಷ್ಟು ಬಯಲಾಗಿದೆ ಕಲಬುರಗಿಯಲ್ಲಿ ಪಿಡಬ್ಲ್ಯೂ ಡಿ ಇಂಜಿನಿಯರ್ ಶಾಂತಗೌಡ ಬಿರಾಧರ್ ಮನೆ ಮೇಲೆ ನಡೆದಂತಹ ಐ ಎ ಸಿ ಬಿ ದಾಳಿ ಸೊ ಈ ಸಂದರ್ಭದಲ್ಲಿ ಎಷ್ಟು ಭ್ರಷ್ಟತೆ ಇದೆ ಅನ್ನೋದು ಬಟಾ ಬಯಲಾಗಿದೆ ಆದಾಯಕ್ಕಿಂತ ಹೆಚ್ಚಳ ಇವರದ್ದು ಶೇಕಡಾ ನಾನೂರ ನಾನೂರ ಆರು ಪಾಯಿಂಟ್ ಒಂದು ಏಳು ಕೋಟಿಯಷ್ಟು ಅಕ್ರಮ ಸಂಪತ್ತು ನಾಲ್ಕು ಕೋಟಿ ಹದಿನೈದು ಲಕ್ಷ ಹನ್ನೆರಡು ಸಾವಿರದ ನಾನೂರ ತೊಂಬತ್ತೊಂದು ಅಕ್ರಮ ಸಂಪತ್ತೆ ಇಷ್ಟೊಂದು ಕೋಟಿಯಷ್ಟು ಆದಾಯ ಕೇಳಿದ್ರೆ ಅದಕ್ಕೂ ಇದಕ್ಕೂ ಕೂಡ ಎಷ್ಟು ವ್ಯತ್ಯಾಸಗಳು ಕಾಣ ಸಿಗುತ್ತೆ ಮೂವತ್ತಾರು ಎಕರೆ ಕೃಷಿ ಜಮೀನು ಕೂಡ ಈ ವ್ಯಕ್ತಿಯ ಹೆಸರಿನಲ್ಲಿ ಇದೆ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಶಾಂತಗೌಡ ನೋಡಿದ್ರಿ ಶಾಂತಗೌಡ ಬಿರಾದರ್ ಅವರ ಮನೆಯಲ್ಲಿ ಯಾವ ರೀತಿಯಾಗಿ ಎ ಸಿ ಬಿ ದಾಳಿಯನ್ನು ನಡೆಸಿ ಕಂತೆ ಕಂತೆ ನೋಟುಗಳನ್ನು ಹೊರಕ್ಕೆ ತೆಗೆದಿತ್ತು ಮುಟ್ಟಿದಲ್ಲೆಲ್ಲ ಚಿನ್ನದ ರಾಶಿಯನ್ನು ಹೊರಕ್ಕೆ ತೆಗೆದಿತ್ತು ಅನ್ನುವಂತಹ ದೃಶ್ಯವನ್ನ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಅಕ್ರಮ ಎಷ್ಟು ಅವರ ಆದಾಯ ಎಷ್ಟು ಇದನ್ನ ಎ ಸಿ ಬಿ ಪತ್ತೆ ಮಾಡಿದಂತಹ ಸಂದರ್ಭದಲ್ಲಿ ಆದಾಯಕ್ಕಿಂತ ಹಲವು ಪಟ್ಟು ಆಸ್ತಿ ಸಂಪಾದನೆ ಆಗಿರೋದು ಇಲ್ಲಿ ಖಾತ್ರಿ ಆಗ್ತಾ ಇದೆ ಶಾಂತಗೌಡ ಬಿರಾದರ್ ಅವರ ಮನೆಯಲ್ಲಿ ಸಿಕ್ಕಿದ್ದೇನು ಅವರ ಸಂಪತ್ತೆಷ್ಟು ಅಕ್ರಮ ಸಂಪತ್ತೆ ನಾಲ್ಕು ಕೋಟಿ ಹದಿನೈದು ಲಕ್ಷದ ಹನ್ನೆರಡು ಸಾವಿರದ ನಾನೂರ ತೊಂಬತ್ತೊಂದರಷ್ಟಿದೆ ಇದು ಅಕ್ರಮ ಸಂಪತ್ತು ಆದಾಯ ಮೀರಿ ಮಾಡಿದಂತಹ ಸಂಪಾದನೆಯ ಮೊತ್ತ ಆದಾಯಕ್ಕಿಂತ ಹೆಚ್ಚಳ ಇವರದ್ದು ಹಾಗಾದ್ರೆ ಎಷ್ಟು ಅಂದ್ರೆ ಶೇಕಡ ನಾನೂರ ಆರು ಪಾಯಿಂಟ್ ಒಂದು ಏಳರಷ್ಟು ಆದಾಯಕ್ಕಿಂತ ಹೆಚ್ಚಳವಾದಂತಹ ಸಂಪಾದನೆಯನ್ನು ಮಾಡಿಕೊಂಡಿರೋದು ಗಳಿಸಿರುವಂಥದ್ದು ನುಂಗಿ ತಿಂದು ತೇಗಿರುವಂಥದ್ದು ಮೂವತ್ತಾರು ಎಕರೆ ಕೃಷಿ ಜಮೀನನ್ನ ಶಾಂತಗೌಡ ಬಿರಾದರ್ ಅವರ ಹೆಸರಲ್ಲಿ ಇದೆ ಮತ್ತು ಅವರು ಇದನ್ನ ಇನ್ನುಳದಂತೆ ಬೇನಾಮಿ ಯಾರ್ಯಾರ ಹೆಸರಲ್ಲಿ ಮಾಡಿದ್ದಾರೆ ಇತ್ಯಾದಿ ಮಾಹಿತಿಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಎ ಸಿ ಬಿ ತನ್ನ ತನಿಖೆಯ ಹಂತದಲ್ಲಿ ಹೊರಕ್ಕೆ ತರುತ್ತೆ ಸದ್ಯ ಮೂವತ್ತ ಆರು ಎಕರೆ ಕೃಷಿ ಭೂಮಿಯ ಜಮೀನಿರೋದು ಇರೋದು ಪತ್ತೆಯಾಗಿದೆ ಡ್ರೈನೇಜ್ ಪೈಪ್ನಲ್ಲಿ ಹದಿಮೂರು ಪಾಯಿಂಟ್ ಐದು ಲಕ್ಷ ನಗದು ಪತ್ತೆಯಾಗಿತ್ತು ಆ ಡ್ರೈನೇಜ್ ಪೈಪನ್ನ ಕಟ್ ಮಾಡಿ ಒಂದೊಂದೇ ಕಂತೆ ನೋಟುಗಳನ್ನ ಹೊರಕ್ಕೆ ತೆಗೆದಂತಹ ಸಿಕ್ಕ ಸಂದರ್ಭದಲ್ಲಿ ಸಿಕ್ಕಂಥದ್ದು ಹದಿಮೂರು ಲಕ್ಷದ ಐದು ಹದಿಮೂರು ಪಾಯಿಂಟ್ ಐದು ಲಕ್ಷ ಅಂತ ಇನ್ನು ನಲವತ್ತೊಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ನಗದು ಕೂಡ ಇಡೀ ಮನೆಯ ಮೂಲೆಯನ್ನು ತಡ್ಕಾರ್ದಂತಹ ಸಂದರ್ಭದಲ್ಲಿ ಸಿಕ್ಕಿರೋದು ಒಟ್ಟು ಇಷ್ಟು ನಗದು ಲಭ್ಯವಾಗಿದೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್ ಮುರಳಿ ಆದಾಯಕ್ಕಿಂತ ಇವರ ಹೆಚ್ಚಳವೇ ಬಹಳ ಚೆನ್ನಾಗಿರೋದ್ರಿಂದ ಆದಾಯದ ಅವಶ್ಯಕತೆನೂ ಇಲ್ಲ ಅಂತ ಕಾಣಿಸುತ್ತಿ ವ್ಯಕ್ತಿಗೆ ಹ ಖಂಡಿತವಾಗಿದ್ದೀವಿ ಯಾಕಂದ್ರೆ ಎರಡು ತಲೆಮಾರಿಗಾಗಷ್ಟು ಎರಡು ಮೂರು ತಲೆಮಾರಿಗಾಗಷ್ಟು ಆಸ್ತಿಯನ್ನ ಇವರೇ ಅಕ್ರಮವಾಗಿ ಸಂಪಾದನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾಕೆಂದರೆ ಶಾಂತವೀರಪ್ಪ ಬಿರಾದರ್ ಏನಿದ್ದಾರೆ ಶಾಂತಗೌರ ಬೀರಾದಾರ ಆತನ ಮನೆಯಲ್ಲೂ ಮೇಲೂ ಕೂಡ ಮನೆ ದಾಳಿ ಮಾಡಿದ ಸಂದರ್ಭದಲ್ಲಿ ಐವತ್ತ ನಾಲ್ಕು ಲಕ್ಷದಷ್ಟು ಹಣ ಪತ್ತೆ ಆಗುವಂಥದ್ದು ಅದರಲ್ಲೂ ಕೂಡ ಪೈಪ್ನಲ್ಲಿ ಆತ ಹಣವನ್ನು ತುರುಕಿದ್ದ ಜೊತೆಗೆ ಎ ಸಿ ಬಿ ಅಧಿಕಾರಿಗಳಿಂದ ತಪ್ಪಿಸ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡಿದ ಇದೆಲ್ಲ ಕೂಡ ನೆನ್ನೆ ಗೊತ್ತಾಗಿರುವಂಥ ವಿಚಾರ ಅದಾದ ನಂತರ ರುದ್ರೇಶಪ್ಪ ಏನಿದ್ದ ಆತನು ಕೂಡ ಒಂದು ರೀತಿಯಲ್ಲಿ ಚಿನ್ನದ ಅಂಗಡಿಯನ್ನು ಚಿನ್ನದ ಗಟ್ಟಿಯನ್ನೇ ಮನೆಯಲ್ಲಿ ಇಟ್ಕೊಂಡು ರೀತಿಯಲ್ಲಿ ಅಷ್ಟು ದೊಡ್ಡ ಮೌಲ್ಯದ ಅಂದರೆ ಒಂಬತ್ತು ಕೆ ಜಿ ಐನೂರು ಗ್ರಾಮಷ್ಟು ಅಂದರೆ ಒಂಬತ್ತೂವರೆ ಕೆ ಜಿಯಷ್ಟು ಚಿನ್ನಾಭರಣಗಳನ್ನು ಇಟ್ಟಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿಗಳಿತ್ತು ಮಾಹಿತಿಗಳ ಪ್ರಕಾರ ಈಗ ಅವರು ಬಿರಾದರ್ ಏನಿದ್ದಾರೆ ಅವರು ಶೇಕಡಾ ನಾನೂರ ಆರು ಪರ್ಸೆಂಟ್ ಅಷ್ಟು ಆಸ್ತಿಯನ್ನು ಅಕ್ರಮವಾಗಿ ಗಳಿಕೆಯನ್ನು ಮಾಡಿದರೆ ರುದ್ರೇಶಪ್ಪ ನಾನೂರು ಪರ್ಸೆಂಟ್ ಅಷ್ಟು ಅಕ್ರಮ ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಬಹಿರಂಗ ಆಗಿರುವಂಥದ್ದು ಜೊತೆಗೆ ಅವರ ಬ್ಯಾಂಕ್ ಲಾಕರ್ಗಳಿರ್ಬೋದು ಮತ್ತೆ ಕೆಲವೊಂದು ಬ್ಯಾಂಕ್ನ ವ್ಯಾಲ್ಯುವೇಷನ್ ಅನ್ನ ಬ್ಯಾಂಕ್ ಅಕೌಂಟ್ನ ವ್ಯಾಲ್ಯುವೇಷನ್ ಏನಿದೆ ಅದನ್ನೆಲ್ಲ ಕೂಡ ಎ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಮುಂದಿನ ಹೊತ್ತುಗಳಲ್ಲಿ ಇನ್ನೊಂದಷ್ಟು ಮಾಹಿತಿಗಳು ಹೊರಬೀಳೋ ಸಾಧ್ಯತೆಗಳಿದೆ ಪ್ರಮುಖವಾಗಿ ಐದಾರು ಜನ ಏನಿದ್ರು ಅಂದ್ರೆ ಹದಿನೈದು ಜನರ ಮನೆ ಮೇಲೆ ದಾಳಿ ನಡೀತು ದಾಳಿ ನಡೆದ ಸಂದರ್ಭದಲ್ಲಿ ಎಲ್ಲಾ ಕೂಡ ಸಕ್ಸಸ್ಫುಲ್ ಆಗಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಐದಾರು ಐದರಿಂದ ಆರು ಜನ ಏನಿದ್ದಾರೆ ಅವರ ಮನೆ ಮೇಲೆ ನಡೆದಂತ ದಾಳಿಯಲ್ಲಿ ಸಾಕಷ್ಟು ಮಾಹಿತಿಗಳು ಬಹಿರಂಗ ಆಗಿದಾವೆ ಜೊತೆಗೆ ಅವರ ಮನೆಯಲ್ಲಿ ಸಿಕ್ಕಂತ ಅಕ್ರಮ ದಾಖಲೆಗಳಿತ್ತು ಅದನ್ನು ಕೂಡ ಈಗ ಎ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿರುವಂತದ್ದು ದಿವ್ಯಾ